ಅಂದ್ರೆ ನಾನೇ ಸ್ವತಃ ಎಲ್ಲವನ್ನು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡ್ತಂತ ಹೇಳಿ. ಅದೇ ರೀತಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ, ಸನ್ಮಾನ್ಯ ಡಾಕ್ಟರ್ ಹರ್ಷವರ್ಧನ್ ನಲ್ಲಿ ನಾನು ಕೇಳ್ಕೊಂಡಾಗ ಕೇಂದ್ರ ಅನುದಾನ ಕೊಡ್ತೇವೆ ಅಂತ ಹೇಳಿ, ಇವತ್ತು ಒಂದು ಕೇಂದ್ರ ಹಾಗೂ ರಾಜ್ಯದ ಅನುದಾನದಿಂದ 440 ಕೋಟಿಯಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದೆ. ಇವತ್ತು ಈ ಭಾಗದ ಜೊತೆಗೆ ಚಿಕಿತ್ಸೆ ಕೊಡ್ತಕ್ಕಂತ ಕೆಲಸ ಆಗಿದೆ. ಅದಾದ ನಂತರ ನಾವು ಮಾನಕೋಶಲ್ಲವರೆಲ್ಲ ಬದಲನೆ ಕಾಲುವೆಯ ಬಗ್ಗೆ ನಾವು ಇಲ್ಲ ಬಹಳ ವರ್ಷಗಳಾದವು. ತಮಗೆಲ್ಲ ಗೊತ್ತಿರಬಹುದು 92-93 ಅವತ್ತು ನಮ್ಮ ಶಾಂತಿಗೆ ಇವತ್ತು 3800 ಕೋಟಿಯನ್ನ ಅವರ ಕಾಲದಲ್ಲಿ ಅದನ್ನು ಸಹ ಮಾಡಿದ್ರೆ ನಾನೇ ಸ್ವತಃ ಎಲ್ಲವನ್ನು ಕೊಟ್ಟು ಮೆಡಿಕಲ್ ಕಾಲೇಜ್ ಮಾಡ್ತಂತ ಹೇಳಿ. ಅದೇ ರೀತಿ ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ, ಸನ್ಮಾನ್ಯ ಡಾಕ್ಟರ್ ಹರ್ಷವರ್ಧನ್ ನಲ್ಲಿ ನಾನು ಕೇಳ್ಕೊಂಡಾಗ ಕೇಂದ್ರ ಅನುದಾನ ಕೊಡ್ತೇವೆ ಅಂತ ಹೇಳಿ, ಇವತ್ತು ಒಂದು ಕೇಂದ್ರ ಹಾಗೂ ರಾಜ್ಯದ ಅನುದಾನದಿಂದ 440 ಕೋಟಿಯಲ್ಲಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಆಗಿದೆ. ಇವತ್ತು ಈ ಭಾಗದ ಜೊತೆಗೆ ಚಿಕಿತ್ಸೆ ಕೊಡ್ತಕ್ಕಂತ ಕೆಲಸ ಆಗಿದೆ. ಅದಾದ ನಂತರ ನಾವು ಮಾನಕೋಶಲ್ಲವರೆಲ್ಲ ಬದಲನೆ ಕಾಲುವೆಯ ಬಗ್ಗೆ ನಾವು ಇಲ್ಲ ಬಹಳ ವರ್ಷಗಳಾದವು. ತಮಗೆಲ್ಲ ಗೊತ್ತಿರಬಹುದು 92-93 ಅವತ್ತು ನಮ್ಮ ಶಾಂತಿಗೆ ಇವತ್ತು 3800 ಕೋಟಿಯನ್ನ ಅವರ ಕಾಲದಲ್ಲಿ ಅದನ್ನು ಸಹ ಮಾಡಿದ ಕೆಲಸ. ವಿಸ್ತಾರ ನ್ಯೂಸ್, ನಿಖರ ಜನಪರ.